ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ ಈ ವಿಡಿಯೋ ಯಾರು ಸೇಲ್ಸು ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಫೀಲ್ಡಲ್ಲಿ ಹೋಗ್ಬೇಕು ಅಂದ್ಕೊಂಡಿರಲ್ಲ ಅವ್ರಿಗೆ ಇದು ಫ್ರೆಂಡ್ಸ್ ನಿಮಗೆಲ್ಲ ಹಾಗೆ ಈಗ ನೋಡಿ ಸೇಲ್ಸಲ್ಲಿ ಭಾಳಷ್ಟು ಜನ ಹೋಗೋಲ್ಲ ಯಾಕಂದರೆ ಅಲ್ಲಿ ಕಷ್ಟ ಇದೆ ಯಾಕಂದ್ರೆ ಕನ್ವಿನ್ಸ್ ಮಾಡೋದು ಆಮೇಲೆ ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದೆಲ್ಲ ಕಷ್ಟ ಇದೆ ಬಟ್ ಫ್ರೆಂಡ್ಸ್ ನಿಮ್ಗೆ ಹೇಳೋದು ಸೇಲ್ಸಲ್ಲಿ ದುಡ್ಡು ಜಾಸ್ತಿ ಇದೆ ಯಾಕಂದರೆ ನೋಡಿ ಇನ್ಸೆಂಟಿವ್ ಗೊತ್ತಿದೆ ನಿಮ್ಗೆ ಇನ್ಸೆಂಟಿವ್ ಸ್ಕೀಮ್ ಎಷ್ಟಿದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ತಗ ಇನ್ಸೆಂಟಿವ್ ಸ್ಕೀಮ್ ಇರುತ್ತೆ ಈ ಇನ್ಸೆಂಟಿವ್ ಅಂದ್ರೇನು ನೀವು ಜಾಸ್ತಿ ಲೀಡ್ಸ್ನ ಜನ್ರೇಟ್ ಮಾಡಿದ್ರೆ ಬಟ್ ಅದು ಯಾ ಯಾವ ರೀತಿ ಅಂದರೆ ಅದನ್ನು ಯಾಕೆ ಹೆಂಗೆ ಜನ್ರೇಟ್ ಮಾಡಬೇಕಂದ್ರೆ ನಿಮ್ಮ ಸ್ಕಿಲ್ ಇದ್ದರೆ ಅಂದರೆ ಫಾರ್ ಎಕ್ಸಾಂಪಲು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ನೆಗೋಷಿಯಬಲ್ ಸ್ಕಿಲ್ ಇದ್ದರೆ ನೀವು ಪಕ್ಕ ಅದನ್ನ ಇನ್ಸೆಂಟಿವ್ನ ತೊಗೊಬೋದು ಯಾಕಂದ್ರೆ ಬಹಳಷ್ಟು ಅದನ್ನ ಸ್ಟ್ರಗಲ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅಂದರೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಇನ್ಸೆಂಟಿವ್ನ ಕನ್ವರ್ಟ್ ಮಾಡ್ಕೋಬೇಕು ಲೀಡ್ ಲೀಡ್ ಜನ್ರೇಟ್ ಮಾಡ್ಕೋಬೇಕಂತ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಈ ಪ್ಲಾಟ್ಫಾರ್ಮ್ನ ಏನು ಮಾಡ್ತಾ ಮಾಡ್ತಾಯಿರ್ತೀನಿ ನಿಮಗೆ ಇವರು ನಿಮಗೆ ಕೋರ್ಸ್ ಕೊಟ್ಟು ಓಕೆ ಅವರೇ ಜಾಬ್ ಕೊಡಿಸ್ತಾರೆ ಫ್ರೀ ಆಫ್ ಕಾಸ್ಟ್ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲ ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾರೆ ನಿಮಗೆ ಓಕೆ ಫ್ರೆಂಡ್ಸ್ ಇದು ಫಂಕ್ಷನ್ ಆಫ್ ಡಾಟ್ ಓ ಆರ್ ಜಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಇದರಲ್ಲಿ ಏನಿದೆ ಅಂದರೆ ಇವರು ನಿಮಗೆ ನೋಡಿ ಈಗ ನೆಕ್ಸ್ಟು ಸಿಕ್ಸ್ಟೀನ್ ಜನವರಿ ಸ್ಟಾರ್ಟ್ ಆಗ್ತಾಯಿದೆ ಒಂದು ಕೋ ಅನ್ನೋದು ಅಂದ್ರೆ ನೆಕ್ಸ್ಟ್ ಕೋರ್ ಸ್ಟಾರ್ಟ್ ಆಗ್ತಾಯಿದೆ ಫುಲ್ ಫ್ರೀ ಆಗಿರುತ್ತೆ ಕಂಪ್ಲೀಟ್ಲಿ ಅಪ್ ಜೀರೋ ಅಫ್ರೆಂಟ್ ಫ್ರೀ ಅಂದರೆ ಸ್ಟಾರ್ಟಿಂಗ್ ಏನೂ ಅಮೌಂಟ್ ಕೊಡೋಂಗಿರೋದಿಲ್ಲ ಓಕೆ ನೀವೇನಾದರೂ ಸೇಲ್ಸು ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಜಾಬ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಇದು ವಿಡಿಯೋ ನಿಮಗೆ ಓಕೆ ಫ್ರೆಂಡ್ಸ್ ಇಲ್ಲಿ ಯಾರು ಮಾಡ್ತಾ ಅಂದರೆ ಈಗ ನೋಡಿ ಕೋ ಪಂಡ್ರಾಪ್ಸಿಯು ಫಂಕ್ಷನ್ ಅಪ್ಪು ಓಕೆ ಇದು ಯಾಕೆ ನೀವು ಫಂಕ್ಷನ್ ಅಪ್ನ ಚೂಸ್ ಮಾಡ್ಕೋಬೇಕಂತ ಹೇಳ್ತೀನಿ ನಿಮಗೆ ಇಲ್ಲಿ ನಿಮಗೆ ಜೀರೋ ಅಪ್ ಫ್ರೀ ಫೀ ಅಂದರೆ ಸ್ಟಾರ್ಟಿಂಗ್ ನೀವು ಅಮೌಂಟ್ ಯಾವುದೇ ಅಮೌಂಟ್ ಕೊಡೋಂಗಿರೋದಿಲ್ಲ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಜಾಬ್ ಆದಮೇಲೆ ನೀವು ಅಮೌಂಟ್ ಕೊಡೋದಿರುತ್ತೆ ಓಕೆ ನೆಕ್ಸ್ಟ್ ಏನಂದರೆ ಅವ್ರು ನಿಮ್ಗೆ ಯಾವ ರೀತಿ ಇದು ಮಾಡ್ತಾರೆ ಪ್ರೊಜೆಕ್ಟ್ ಔಸ್ಕ ಔಟ್ಕಮ್ ಬೇಸ್ಡ್ ನಿಮ್ಗೆ ಲರ್ನಿಂಗ್ ಕಲಿಸ್ತಾರೆ ಕೋರ್ಸಲ್ಲಿ ಆಮೇಲೆ ಸ್ಮಾಲ್ ಬ್ಯಾಚಸ್ ಇರುತ್ತೆ ಒನ್ ಟು ಒನ್ ಮೆಂಟರ್ನ್ಶಿಪ್ ಇರುತ್ತೆ ಆಮೇಲೆ ಲೈಫ್ ಟೈಮ್ ಮೆಂಟರ್ನ್ಶಿಪ್ಪು ಪ ಟಾಪ್ ಟಾಪ್ ಯಾರಿಗೂ ಬೇರೆ ಇಲ್ಲಿ ಕೆಲಸ ಮಾಡ್ತಿರ್ತಾರೋ ಅವ್ರ ಕಡೆಯಿಂದ ಲೈಫ್ ಟಾಪ್ ಲೈಫ್ ಟಾ ನಿಮಗೆ ಇರುತ್ತೆ ಮೆಂಟನ್ಶಿಪ್ಪು ಅದೇ ರೀತಿ ಲೈವ್ ಲರ್ನಿಂಗ್ ಇರುತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟು ಅಂದರೆ ಬೇರೆ ಬೇರೆ ಕಡೆ ಇಂಡಸ್ಟ್ರಿ ಎಕ್ಸ್ಪರ್ಟ್ ನಿಮಗೆ ಎಕ್ಸ್ಪ್ಲೋ ಮಾಡ್ತಾರೆ ಯಾವ ರೀತಿ ಸೇಲ್ಸ್ ಜನರೇಟ್ ಮಾಡಬೇಕು ಫುಲ್ ಕೋರ್ಸ್ ಇರುತ್ತೆ ನಿಮಗೆ ಓಕೆ ಆಮೇಲೆ ನಿಮಗೆ ಮ್ಯಾನೇಜಬಲ್ ಫಾರ್ ವರ್ಕಿಂಗ್ ಪ್ರೊಫೆಷ್ನಲ್ಲು ಹಾಗೆ ಯಾರು ವರ್ಕಿಂಗ್ ಪ್ರೊಫೆಷನಿಗೆ ಏನು ಕೆಲಸ ಯಾರು ಕೆಲಸ ಮಾಡ್ತಾ ಇಲ್ಲ ಇವಾಗ ಯಾರು ಫೈನಲ್ ಇರಿದ್ರೆ ಅವರು ಯಾರು ಕಂಪ್ಲೀಟ್ ಆಗಿದ್ರೆ ಅವರು ಆಮೇಲೆ ನೀವು ವರ್ಕ್ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಆನ್ಲೈನ್ ಮಾಡ್ಕೋತಂದ್ರೆ ನೀವು ಇದು ನಿಮಗೆ ಇದು ಈಸಿ ಆಗುತ್ತೆ ಓಕೆ ಆಮೇಲೆ ಯಾರು ವರ್ಕಿಂಗ್ ಪ್ರೊಫೆಷನಲ್ಲ ಅವರು ಕೂಡ ಇದನ್ನ ಕೋರ್ಸ್ನ ತೊಗೋಬೋದು ಕೋರ್ಸ್ ಕಲಿ ಕರಿಕುಲಮ್ ಏನೈತೆ ಅಂದರೆ ನಿಮಗೆ ಫಂಡಮೆಂಟಲ್ ಫಸ್ಟ್ ವೀಕಲ್ಲಿ ಫಂಡಾಮೆಂಟ್ ಆಫ್ ಸೇಲ್ಸು ಎಮ್ ಎಸ್ ಆಫೀಸು ಮತ್ತು ಇಂಟ್ರೊಡಕ್ಷನ್ ಟು ಸಿ ಆರ್ ಎಮ್ ಬಿಸ್ನೆಸ್ ಕಮ್ಯುನಿಕೇಷನ್ನು ಮತ್ತು ಅಪ್ ಫಸ್ಟ್ ವೀಕಲ್ಲಿ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಇದು ಯಾರು ಸಜೆಸ್ಟ್ ಮಾಡಿದ್ರೆ ಯಾರು ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿದೆ ಓಕೆ ಯಾಕಂದರೆ ಇವರು ಅಸೆಸ್ಮೆಂಟ್ ಎಲ್ಲ ಇರ್ತಾರೆ ನಿಮಗೆ ಅದಕ್ಕೋಸ್ಕರ ಯಾರ್ದು ಕಮ್ಯುನಿಕೇಷನ್ ಇಲ್ಲ ಯಾರು ಹಾರ್ಡ್ ವರ್ಕ್ ಮಾಡ್ಬೇಕಂತ ಅಂದ್ಕೊಡಿದ್ರೆ ಸೇಲ್ಸಲ್ಲಿ ಯಾರು ಹೋಗ್ಬೇಕಂತ ಅಂದ್ಕೊಡಲ್ಲ ಅವರು ಇದಕ್ಕೆ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು ಓಕೆ ನೆಕ್ಸ್ಟು ವೀಕ್ ಅಲ್ಲಿ ಏನು ಹೇಳ್ತಾರೆ ಇಂಟ್ರೊಡಕ್ಷನ್ ಟು ಸೇಲ್ಸು ಬಿ ಟು ಬಿ ಮತ್ತು ಬಿ ಟು ಸಿ ಯಾವ ರೀತಿ ಅಂತ ಹೇಳ್ತಾರೆ ವೀಕ್ ಅಲ್ಲಿ ಆಮೇಲೆ ಕಸ್ಟಮರ್ ಫೈಲಿಂಗು ಯೂಸರ್ ಸೆಗ್ಮೆಂಟೇಷನ್ ಹೇಳ್ತಾರೆ ನೀಡ್ ಜನ ನೀಡ್ ಜನ್ರೇಶ್ ಜನ್ರೇಷನ್ ಆ್ಯಂಡ್ ರಿಪೋರ್ಟಿಂಗ್ ಬಿಲ್ಡಿಂಗು ಕಸ್ಟಮರ್ ನೀಡ್ ಅಸೆಸ್ಮೆಂಟು ಕಸ್ಟಮರ್ಗೆ ಏನು ಬೇಕಂತ ಹೇಳ್ತಾರೆ ಅದೇ ರೀತಿ ಹೌ ಟು ಲರ್ನ್ ಆರ್ಟ್ ಆಫ್ ಪ್ರಾಬ್ಲಿಂಗು ಪ್ರಾಬ್ಲಿಂಗು ಓಕೆ ನೆಕ್ಸ್ಟು ವೀಕ್ ತ್ರೀಯಲ್ಲಿ ಏನು ಮಾಡ್ತಾರೆ ಹೌ ಟು ಆಫರ್ ಡಿಸ್ಕೌಂಟು ಆ್ಯಂಡ್ ನೆಗೋಷಿಯೇಷನ್ ಯಾವ ರೀತಿ ಮಾಡ್ಬೇಕಂತ ಹೇಳ್ತಾರೆ ಹೌ ಟು ಬಿಕಮ್ ಎ ಫಾಲೋ ಅಪ್ ಇನ್ ನಿಂಜಾ ಹೌ ಟು ಕ್ರಿಯೇಟ್ ಎ ಸಾಲಿಡ್ ಪೈಪ್ಲೈನು ಓಕೆ ಈ ರೀತಿ ಎಲ್ಲ ವೀಕಲ್ಲಿ ನಿಮ್ಗೆ ಎಕ್ಸ್ಪ್ಲೋ ಮಾಡ್ತಾ ಇರ್ತಾರೆ ಓಕೆ ಆಮೇಲೆ ಯಾರು ಎಲಿಜಿಬಲ್ ಅಂದರೆ ಫ್ರೆಶರು ಆಮೇಲೆ ಯಾರು ವರ್ಕಿಂಗ್ ಪ್ರೊಫೆಷನ್ ಓಕೆ ಯಾರು ಫೈನಲ್ ಇರ್ತಾರೆ ಅವರು ಅಪ್ಲೈ ಮಾಡ್ಬೋದು ಬೇಕಾದ್ರೆ ನೀವು ನೆಕ್ಸ್ಟು ಆಲ್ರೆಡಿ ಯಾರು ವರ್ಕ್ ವರ್ಕ್ ಮಾಡ್ತಾರೆ ಅವರು ಕೂಡ ಬೇಕಾದ್ರೆ ನೀವು ಜಾಯ್ನ್ ಆಗ್ಬೇಕಂದ್ರೆ ಮಾಡ್ಕೋಬೋದು ಡಿಸ್ಟ್ರಿಬ್ಯೂಷನ್ ಕೊಟ್ಟಿರ್ ಓಕೆ ಆಮೇಲೆ ನೆಕ್ಸ್ಟು ಫೀ ಸ್ಟ್ರಕ್ಚರ್ ಏನಂತಂದರೆ ಸ್ಟಾರ್ಟಿಂಗು ನಿಮಗೆ ಜೀರೋ ಅಮೌ ಅಮೌಂಟ್ ಇರುತ್ತೆ ಆಮೇಲೆ ತರ್ಟಿ ಪರ್ಸೆಂಟ್ ಆಫ್ ಮಂತ್ಲಿ ಸ್ಯಾಲ್ರಿ ಫಾರ್ ತರ್ಟಿ ಸಿಕ್ಸ್ ಮಂತ್ ಓಕೆ ಓನ್ಲಿ ತರ್ಟೀನ್ ಪರ್ಸೆಂಟ್ ನಿಮಗೇನು ಸ್ಯಾಲ್ರಿ ಇರುತ್ತಲ್ಲ ಅದರಲ್ಲಿ ತರ್ಟಿ ಸಿಕ್ಸ್ ಮಂತಾಗಿ ನೀವು ಮಂತ್ಲಿ ಮಂತ್ಲಿ ಇ ಎಮ್ ಐ ಪ್ರಕಾರ ಕಟ್ಟೋದಿರುತ್ತೆ ಓಕೆ ಆಮೇಲೆ ಇನ್ ಕೇಸ್ ನಿಮ್ಮದು ಜಾಬು ನಿಮಗೆ ಜಾಬ್ ಇದ್ದರೆ ಅಷ್ಟೇ ಇನ್ ಕೇಸ್ ನಿಮ್ಮ ಜಾಬ್ ಹೋಯ್ತಂತೇಳಿ ಫಾರ್ ಎಕ್ಸಾಂಪಲ್ ಈಗ ಸಿಕ್ಸ್ ಮಂತ್ ಆದಮೇಲೆ ಜಾಬ್ ಹೋಯ್ತು ಅಂದರೆ ಅವಾಗ ಕಟ್ಟೋಂಗಿಲ್ಲ ಸ್ಟಾಪ್ ಬರುತ್ತೆ ಆಮೇಲೆ ಜಾಬ್ ಶಿಪ್ ಮೇಲೆ ಮತ್ತೆ ನೀವು ರೆಸ್ಯೂಮ್ ಮಾಡ್ಕೊಬೋದು ಓಕೆ ಆಮೇಲೆ ಇನ್ ಕೇಸ್ ನೀವು ಎಟ್ ಎ ಟೈಮ್ ತುಂಬೋದು ಟ್ವೆಂಟಿ ಫರ್ ಪರ್ಸೆಂಟ್ ಆಫ್ ಇರುತ್ತೆ ಏನು ಅಮೌಂಟ್ ಇರುತ್ತಲ್ಲ ಹಂಡ್ರಿ ಏಟ್ ತೌಸಂಡ್ ಅದರಲ್ಲಿ ಓಕೆ ನೆಕ್ಸ್ಟ್ ಏನಂತ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ ಬಿಟ್ವೀನ್ ಏನು ಬಿಟ್ಟರೆ ತಿಳ್ಕೊಳ್ಳಿ ಓಕೆ ಅಮೌಂಟ್ ಕಟ್ಟಾಗುತ್ತೆ ಮತ್ತು ಆಮೇಲೆ ನೀವು ರೆಸ್ಯೂಮ್ ಜಾಬ್ ಹೆಲ್ಪ್ ಮಾಡ್ತಾರೆ ನಿಮಗೆ ಜಾಬ್ಗೆ ಓಕೆ ಅಪ್ಲಿಕೇಶನ್ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ ಸಿಂಪ್ಲಿ ನೀವು ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿಕೊಂಡು ಫಾರ್ಮ್ ತುಂಬರುತ್ತೆ ಒಂದು ಅಸೈನ್ಮೆಂಟ್ ಇರುತ್ತೆ ನಿಮಗೆ ಓಕೆ ಆಮೇಲೆ ಅದನ್ನ ಸಬ್ಮಿಟ್ ಮಾಡಬೇಕು ಸ್ವಲ್ಪ ಇಂಟ್ರೂ ಟೈಪ್ ಇರುತ್ತೆ ಆಮೇಲೆ ಆನ್ ಬೋರ್ಡ್ ಮಾಡ್ತಾರೆ ನಿಮಗೆ ಇಂಟ್ರ್ಯೂ ರೌಂಡ್ಗೆ ಒಂದು ಸ್ವಲ್ಪ ಇಂಟ್ರ್ಯೂ ಇರುತ್ತೆ ಇಂಟ್ರ್ಯೂ ತಗೊಂಡು ನಿಮಗೆ ಕನ್ಫರ್ಮ್ ಮಾಡ್ತಾರೆ ನಿಮ್ಗೆ ಎಲ್ಲಿ ಕೆರಿಯರ್ ಚೂಸ್ ಮಾಡ್ಕೋಬಂದರೆ ಬಿಸ್ನೆಸ್ ಟು ಡೆವಲಪ್ಮೆಂಟ್ ಟು ನೀವು ಆ ಫೀಲ್ಡ್ ಆದ ಡೆಸಿಗ್ನೇಷನ್ ಎಲ್ಲ ಮಾಡ್ಬೋದು ಬಿ ಟು ಬಿನೇ ಆಗ್ಬೋದು ಬಿ ಟು ಆಗುತ್ತೆ ಆಮೇಲೆ ಕಸ್ಟಮರ್ ಸಕ್ಸಸ್ ಮ್ಯಾನೇಜರು ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರು ಬಿ ಟು ಸಿ ಮತ್ತು ಬಿ ಟು ಬಿಯಲ್ಲಿ ನೀವು ಜಾಯ್ನ್ ಆಗ್ಬೋದು ಓಕೆ ಸೊ ಇದೆಲ್ಲ ಫ್ರೀಕ್ವೆಂಟ್ಲಿ ಅಷ್ಟು ನೀವೆಲ್ಲ ಅಪ್ಲಾಯಿ ನಾನು ಡಿಸ್ಕ್ರಿಪ್ಷನ್ ಡಿಟೇಲಾಗಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಕಂಪ್ನಿ ಬಗ್ಗೆ ಡಿಟೇಲಾಗಿ ಈ ಕಂಪ್ನಿಗು ಜೊತೆ ಎಲ್ಲ ನೀವು ಜಾ ಜಾಬ್ ಮಾಡೋ ಚಾನ್ಸಸ್ ಇರುತ್ತೆ ಅಮೆಝಾನ್ ಅಡೋಬಾ ಕ್ರೆಡ್ಡು ಶೇರ್ ಚಾಟು ಫ್ಲಿಪ್ಕಾರ್ಟು ಮಿಶೋ ಜೊಮ್ಯಾಟೊ ಸ್ವಿಗ್ಗಿ ಪೇಟಿಎಮ್ ಇಲ್ಲೆಲ್ಲ ನೀವು ವರ್ಕ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆ ಸೊ ನಾನು ಇದೇ ರೀತಿ ಆಗಿ ನಮ್ಮ ಚಾನೆಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲಾಕ್ ಆ್ಯಂಡ್ ಶೇರ್